ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ನಾವು 4ನೇ ತರಗತಿಯ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ಸೊ ಟುಡೇ ವಿ ಆರ್ ಡೂಯಿಂಗ್ ಅ ಪೋಯಮ್ ಫ್ರಮ್ ದ 4th ಸ್ಟ್ಯಾಂಡರ್ಡ್ ಬುಕ್. ದ ಬುಕ್ ಇಸ್ ಕಲಿ ಕನ್ನಡ. ಸೊ ಇದರಲ್ಲಿ ಯಾವ ಪದ್ಯವನ್ನು ಮಾಡ್ತಾ ಇದ್ದೀವಿ? ಸೊ ವಿ ಆರ್ ಡೂಯಿಂಗ್ ಹಲ್ಲು ತಪಾಸಣೆ. ವಿ ಆರ್ ಡೂಯಿಂಗ್ ಅ ಪೋಯಮ್ ಹಲ್ಲು ತಪಾಸಣೆ. ಸೊ ಹಿಯರ್ ಇಸ್ ದ ಪೋಯಮ್. ಸೊ ಈ ಪೊಯಮನ್ನು ನೀವು ಓಪನ್ ಮಾಡ್ಕೊಳ್ಳಿ. ವಿಲ್ ರೀಡ್ ದ ಪೊಯಮ್ ಆ್ಯಂಡ್ ಐಲ್ ಟೆಲ್ ಯು ದ ಮೀನಿಂಗ್ ಆಫ್ ದ ಪೊಯಮ್. ಹಲ್ಲು ತಪಾಸಣೆ. ಹಲ್ಲು ಅಂದರೆ ಟೂತ್. ತಪಾಸಣೆ ಇಸ್ ಇನ್ಸ್ಪೆಕ್ಟ್, ಚೆಕಿಂಗ್. ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ. ವೈದ್ಯರು ಅಂದರೆ ಡಾಕ್ಟರ್ ಕೇಮ್. ವೈದ್ಯರು ಬಂದರು ಡಾಕ್ಟರ್ ಕೇಮ್ ಶಾಲೆಯ ಒಳಗೆ, ಇನ್ಸೈಡ್ ದ ಸ್ಕೂಲ್. ಮಕ್ಕಳ ಹಲ್ಲು, ಮಕ್ಕಳ ಚಿಲ್ಡ್ರನ್ ಹಲ್ಲು, ಟೂತ್. ತಪಾಸಣೆಗೆ, ಟು ಚೆಕ್ ದ ಚಿಲ್ಡ್ರನ್ಸ್ ಟೀತ್ ಆರ್ ಟೂತ್. ಹಲ್ಲನ್ನು ನೋಡದೆ, ವಿದೌಟ್ ಲುಕಿಂಗ್ ಎಟ್ ದ ಟೀತ್, ಮಕ್ಕಳ ಜೇಬಲ್ಲಿ, ಇನ್ ದ ಪಾಕೆಟ್ ಆಫ್ ದ ಚಿಲ್ಡ್ರನ್, ಜೇಬು ಪಾಕೆಟ್, ಏನುಂಟೆಂದು ಹುಡುಕಿದರು. ಏನು, ವಾಟ್, ಉಂಟೆಂದು, ವಾಟ್ ಈಸ್ ದೇರ್, ಹುಡುಕಿದರು. ಈ ಸರ್ಚ್ಡ್. ಒಬ್ಬನ ಜೇಬಲ್ಲಿ ಚಾಕ್ಲೇಟ್ ಸಿಕ್ಕರೆ, ಇನ್ ಒನ್ ಬಾಯ್ ಪಾಕೆಟಲ್ಲಿ ಏನು ಸಿಕ್ತು? ಚಾಕ್ಲೇಟ್ ಸಿಕ್ತು. ಪುಟಾಣಿ ಮಿಠಾಯಿ ಮತ್ತೊಬ್ಬನಲ್ಲಿ, ಪುಟಾಣಿ ಸ್ಮಾಲ್ ಮಿಠಾಯಿ ಕ್ಯಾಂಡಿ, ಮತ್ತೊಬ್ಬನಲ್ಲಿ, ಇನ್ ದ ಅನದರ್ ಪರ್ಸನ್ ಪಾಕೆಟ್. ಬೆಂಡು ಬತಾಸು. ಬೆಂಡು ಬತಾಸು ಇಸ್ ಅ ಕೈಂಡ್ ಆಫ್ ಅ ಕ್ಯಾಂಡಿ. ರೌಂಡ್ ಆಗಿರುತ್ತೆ, ಓಕೆನಾ, ಸ್ಮಾಲ್ ಆಗಿರುತ್ತೆ, ವೈಟ್ ಕಲರ್, ಪಿಂಕ್ ಕಲರ್, ಯೆಲ್ಲೋ ಕಲರಲ್ಲಿ ಬರುತ್ತೆ. ಒಬ್ಬನದಾದರೆ, ಒನ್ ಪರ್ಸನ್ದು, ಕಡಲೆ ಶೇಂಗಾ ಇನ್ನೊಬ್ಬನದು. ಕಡಲೆ ಶೇಂಗಾ ಇಸ್ ಅ ಗ್ರೌಂಡ್ನಟ್ ಮಿಟರ್, ಗ್ರೌಂಡ್ನಟ್, ಓಕೆ, ಅದು ಇನ್ನೊಬ್ಬನದು, ಅದು ಅನದರ್ ಪರ್ಸನ್. ತಿನಿಸನು ತಿಂದ ಎಲ್ಲರ ಹಲ್ಲನು. ತಿನಿಸು ಅಂದರೆ ಸ್ನ್ಯಾಕ್ಸ್, ಇದೆಲ್ಲನೂ ತಿಂದಂತಹ, ಹೂಎವರ್ ಏಟ್, ಅವರ ಹಲ್ಲನು. ವೈದ್ಯರು ತೆರೆದು ನೋಡಿದರು, ಬಾಯ್ ಓಪನ್, ತೆರೆದು ಓಪನ್ ನೋಡಿದರು. ಸಾ ಡಾಕ್ಟರ್ ಸಾ ದ ಟೂತ್ ಆಫ್ ದೀಸ್ ಕಿಡ್ಸ್ ಹೂ ಏಟ್ ದ ಚಾಕ್ಲೇಟ್ ಅಂಡ್ ಕ್ಯಾಂಡಿ. ಹಲ್ಲಿಗೆ ಹುಳುಕು, ಒಸಡಿಗೆ ರಕ್ತ. ಹಲ್ಲು ಅಂದರೆ ಟೀತ್, ಟೂತ್. ಹುಳುಕು ಕ್ಯಾವಿಟಿ, ಒಸಡು ಅಂದರೆ ಗಮ್ಸ್, ಇದು ಪಿಂಕ್ ಕಲರ್, ಒಸಡು. ರಕ್ತ ಬ್ಲಡ್. ವಾಸನೆ ಅಂದರೆ ಬ್ಯಾಡ್ ಸ್ಮೆಲ್. ವಾಸನೆ ಇದ್ದವು ಅವುಗಳಲ್ಲಿ. ದೇ ಹ್ಯಾಡ್ ಅ ಬ್ಯಾಡ್ ಸ್ಮೆಲ್ ಅಂಡ್ ಕ್ಯಾವಿಟಿ ಇನ್ ದ ಬ್ಲಡ್. ಹುಳುಕೇ ಇಲ್ಲದ ವೈದ್ಯರ ಹಲ್ಲುಗಳು. ಹೊಳೆಯುತ್ತಿದ್ದವು ಲಕಲಕನೆ. ಹೊಳೆಯುತ್ತಿದ್ದವು ಅಂದರೆ ಶೈನ್ ಆಗ್ತಿದೆ. ಲಕಲಕ ಇಸ್ ಅ ಕೈಂಡ್ ಆಫ್ ಅ ವರ್ಡ್, ಓಕೆ, ಸೌಂಡಿಂಗ್ ವರ್ಡ್. ಹೊಳೆಯುತ್ತಿದ್ದವು ಲಕಲಕನೆ. ಯಾರ ಹಲ್ಲು? ವೈದ್ಯರ ಹಲ್ಲು, ಡಾಕ್ಟರ್ಸ್ ಟೀತ್. ಹುಳುಕೇ ಇಲ್ಲ ಅಂದರೆ ನೋ ಕ್ಯಾವಿಟಿ, ವಿದೌಟ್ ಕ್ಯಾವಿಟಿ. ಡಾಕ್ಟರ್ಸ್ ಟೀತ್ ಆರ್ ಶೈನಿಂಗ್, ಓಕೆ. ಈ ಪದ್ಯವನ್ನು ಬರೆದವರು ಹೆಚ್ ಕೆ ಆವಟಿ. ಹೆಚ್ ಕೆ ಆವಟಿ, ಓಕೆ. ವಿಲ್ ಟೆಲ್ ದ ಪೊಯಮ್ ಒಂದ್ಸಲೇ, ಓಕೆನಾ? ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ. ಹಲ್ಲನು ನೋಡದೆ ಮಕ್ಕಳ ಜೇಬಲ್ಲಿ ಏನುಂಟೆಂದು ಹುಡುಕಿದರು. ಒಬ್ಬನ ಜೇಬಲ್ಲಿ ಚಾಕ್ಲೇಟ್ ಸಿಕ್ಕರೆ, ಪುಟಾಣಿ ಮಿಠಾಯಿ ಮತ್ತೊಬ್ಬನಲ್ಲಿ, ಬೆಂಡು ಬತಾಸು ಒಬ್ಬನದಾದರೆ, ಕಡಲೆ ಶೇಂಗಾ ಇನ್ನೊಬ್ಬನದು. ತಿನಿಸನು ತಿಂದ ಎಲ್ಲರ ಹಲ್ಲನು ವೈದ್ಯರು ತೆರೆದು ನೋಡಿದರು. ಹಲ್ಲಿಗೆ ಹುಳುಕು, ಒಸಡಿಗೆ ರಕ್ತ, ವಾಸನೆ ಇದ್ದವು ಅವುಗಳಲ್ಲಿ. ಹುಳುಕೆ ಇಲ್ಲದ ವೈದ್ಯರ ಹಲ್ಲುಗಳು, ಹೊಳೆಯುತ್ತಿದ್ದವು ಲಕಲಕನೆ. ಹೊಳೆಯುತ್ತಿದ್ದವು ಲಕಲಕನೆ. ಹುಳುಕೆ ಇಲ್ಲದ ವೈದ್ಯರ ಹಲ್ಲುಗಳು, ಹೊಳೆಯುತ್ತಿದ್ದವು ಲಕಲಕನೆ. ಓಕೆ, ಈ ಪದ್ಯವನ್ನು ಬರೆದವರು ಹೆಚ್ ಕೆ ಆವಟಿ. So I hope you have understood the poem and the meaning of the poem. If you have any doubt, in madbeko, you have to write a mail. Nanage mail bariri. Yavudike barithira? yashasvikannadavani@gmail.com. Illige mail bariri. Okay? I hope you have understood the poem. Like the video, share it with your friends and subscribe to my channel Yashasvi Kannadavani. Dhanyavadagalu.